ಏನೀಗ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲಾಕ್ಡೌನ್ನ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಮಾಡಿದಂಥ ದಿನದಿಂದ ಪ್ರತಿದಿನ ನಮ್ಮ ಜಿಲ್ಲಾಡಳಿತ ಆಗ್ಬೋದು, ವೈದ್ಯಕೀಯ ಸಿಬ್ಬಂದಿ ಆಗ್ಬೋದು, ಹಾಗೂ ನಮ್ಮ ದೃಶ್ಯ ಮಾಧ್ಯಮ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಇವರೆಲ್ಲರೂ ಕೂಡ ಹಗಲಿರುಳು ತಮ್ಮ ಜೀವದ ಅಂಗನ್ನೇ ತೊರೆದು ಈ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಇವತ್ತು ನಾವು ನಮ್ಮ ಎಸ್ ಎಂ ಪಿ ಫೌಂಡೇಶನ್ ವತಿಯಿಂದ ಪ್ರತಿ ಮನೆಗಳಿಗೆ ಸುಮಾರು ಒಂದು 500 ರಿಂದ 600 ಮನೆಗಳಿಗಾಗುವಷ್ಟು ತರಕಾರಿನ ಹಾಗೂ ದಿನಸಿನ ಕೊಡುವಂಥ ಪ್ರಯತ್ನನ ನಾವು ಮಾಡ್ತಾಯಿದ್ದೀವಿ. ತಾವು ಈಗಾಗಲೇ ನೋಡಿದ್ದೀರಿ, ಇಲ್ಲೆಲ್ಲ ನಾವು ದಿನಸಿ ಮತ್ತು ತರಕಾರಿಗಳನ್ನ ತರಿಸಿದ್ದೀವಿ, ಪ್ಯಾಕಿಂಗ್ ನಡೀತಾ ಇದೆ. ನಮ್ಮೆಲ್ಲ ಸ್ನೇಹಿತರುಗಳು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಇದ್ರ ಉದ್ದೇಶ ಏನಂದರೆ, ನಾವು ದಿನಸಿ ಮತ್ತು ತರಕಾರಿಗಳನ್ನ ಅವ್ರಿಗೆ ಮನೆಗೆ ಕೊಡೋದ್ರಿಂದ ಅವರು ಹೊರಗೆ ಬರುವಂಥದ್ದು ತಪ್ಪುತ್ತೆ. ಅದರಿಂದ ನಾವು ಏನು ಈಗ ಲಾಕ್ಡೌನ್ ಮಾಡಿರುವಂಥ ಉದ್ದೇಶ ಇದೆ ಈಡೇರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ. ಈಗ ಇವತ್ತು ನಾವು ಕನಕಿರಿ ಆಗ್ಬೋದು, ಕೆಸರೆ ಆಗ್ಬೋದು, ಏಕಲವ್ಯ ನಗರ ಆಗ್ಬೋದು, ಹಾಗೆ ಗುಂಡೂರಾವ್ ನಗರ, ಹೀಗೆ 4-5 ಕಡೆ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಟೋಗಳಲ್ಲಿ ಲೋಡ್ ಮಾಡಿ ನಮ್ಮ ಕಾರ್ಪೊರೇಟರ್ಗಳು ಪೊಲೀಸ್ ಸಹಾಯನೂ ಕೂಡ ತೊಗೊಂಡು ಪ್ರತಿ ಮನೆಗಳಿಗೂ ಕೊಡುವಂಥ ಕೆಲಸನ ಇವತ್ತು ಮಾಡ್ತಾಯಿದ್ದೀವಿ. ಏನಿವತ್ತು ಎಸ್ ಎಂ ಪಿ ಫೌಂಡೇಶನ್ನ ಅಧ್ಯಕ್ಷರಾದ ಸುಪ್ರಕಾಶ್ ಸಾಹೇಬರು 500ಕ್ಕೂ ಹೆಚ್ಚು ಮನೆಗಳಿಗೆ ದವಸ ಧಾನ್ಯಗಳು ಮತ್ತು ನೋಡ್ತಾ ಇದ್ದೀರಾ ನೀವು, ಬದನೆಕಾಯಿ, ದಪ್ಪಮೆಣಸಿನಕಾಯಿ, ಸೌತೆಕಾಯಿ, ದಿನನಿತ್ಯ ಸಾಮಗ್ರಿಗಳು, ತರಕಾರಿಗಳನ್ನ ಉಚಿತವಾಗಿ ಮೈಸೂರು ನಗರದಲ್ಲಿ ಅನೇಕ ನಗರಗಳಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು. ಮೈಸೂರು ನಗರದಲ್ಲಿ ಯಾರು ಕೂಡ ಉಚಿತವಾಗಿ ಕೊಡ್ತಿಲ್ಲ, ಕಾಳಸಂತೆಯಲ್ಲಿ ದುಡ್ಡು ಮಾರ್ಕೊಂತಿದ್ದಾರೆ, ಮತ್ತು ಬೇರೆ ಬೇರೆ ಏನೋ ತಿನ್ನುವ ಪದಾರ್ಥಗಳು ಕೊಟ್ಟಿದ್ದಾರೆ. ಅದರ ವಿಭಿನ್ನವಾಗಿ ತರಕಾರಿಗಳು, ಅಕ್ಕಿ, ಬೇಳೆ, ಎಣ್ಣೆ ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಜನಗಳು ಆಚೆ ಕಡೆ ಬರೋದಿಲ್ಲ, ಅವರಿಗೆ ಅವಶ್ಯಕತೆ ಇದೆ ತರಕಾರಿಗಳು, ಕಾಳಕ್ಕೆ ಆಚೆ ಕಡೆ ಬರ್ತಿದ್ದರು. ಇದೆಲ್ಲ ಕೊಡ್ತಿದ್ದಂತ ತುಂಬ ಅನುಕೂಲ ಆಗ್ತಿದೆ, ಅವರಿಗೆ ಅಭಿನಂದನೆಗಳು. ಇದೇ ರೀತಿ ಅವರು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ. ಹಿಂದೆನೂ ಕೂಡ ಈಗ ಸರ್ಕಾರಕ್ಕೆ 1 ಲಕ್ಷ ಪರಿಹಾರ ಅದನ್ನು ಈ ಸೋಮಣ್ಣ ಅವರು ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಹಿಂದೆನೂ ಕೂಡ ಸಮಸ್ಯೆಗಳಾದಾಗ ಜನಸೇವೆ ಮಾಡಿದರು, ಅದೇ ರೀತಿ ಹೆಚ್ಚು ಜನಸೇವೆ ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.